ಹೇಗಿರುತ್ತೆ ತುಂಬಾನೇ ಮಿಸ್ಟೀರಿಯಸ್ ಆಗಿರುವಂತ ಒಂದು ಬೀಚ್ ನ ಒಳಗಡೆ ಜನರು ಹೋಗ್ತಿದ್ದಂಗೆನೆ ಅವರಿಗೆ ಸಡನ್ ಆಗಿ ಅರವತ್ತು ಎಪ್ಪತ್ತು ವರ್ಷದ ಮುದುಕರಾಗಿ ಸತ್ತೋದ್ರೆ ಹೌದು ಅಂತದ್ದೇ ತುಂಬಾ ಮಿಸ್ಟೀರಿಯಸ್ ಆಗಿ ತುಂಬಾನೇ ಸಸ್ಪೆನ್ಸ್ಫುಲ್ ಆಗಿರುವಂತ ಮೂವಿನೇ ನಾವ್ ಇವತ್ತು ನೋಡ್ತಿರೋದು ಅಂದಂಗೆ ಮೂವಿ ಹೆಸರು ಓಲ್ಡ್ ಅಂತ ಸರಿ ಈಗ ನಾವು ತುಂಬಾ ಟೈಮ್ ವೇಸ್ಟ್ ಮಾಡಿದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗಣ ಈ ಕತೆ ಶುರು ಆದಾಗ ನಮ್ಗೆ ತೋರಿಸ್ತಾರೆ ಒಂದು ಫ್ಯಾಮಿಲಿ ಅವರು ವೆಕೇಶನ್ ಗೆ ಅಂತ ಹೋಗ್ತಿರ್ತಾರೆ ಇವಳ ಹೆಸರು ಪ್ರಿಸ್ಕಾ ಇವ್ಳ ಹಸ್ಬೆಂಡ್ ನ ಹೆಸರು ಗಾಯ್ ಹಾಗೆ ಮಗನ ಹೆಸರು ಟ್ರೆಂಟ್ ಮಗಳ ಹೆಸರು ಮ್ಯಾಡೋಕ್ಸ್ ಅಂತ ನಂತರ ಇವರೆಲ್ಲರೂ ಒಂದು ರೆಸಾರ್ಟ್ ಗೆ ಬಂದು ತಲುಪ್ತಾಗ ರೆಸಾರ್ಟ್ ನ ಮ್ಯಾನೇಜರ್ ಬಂದು ಇವರೆಲ್ಲಾರನ್ನು ವೆಲ್ಕಮ್ ಮಾಡ್ತಾನೆ ಹಾಗೆ ಎಂಟರ್ ಆಗ್ತಿದ್ದಂಗೆನೆ ಅಂತ ಸ್ಪೆಷಲ್ ಡ್ರಿಂಕ್ ಅನ್ನು ಕೂಡ ಕೊಡ್ತಾರೆ ಇಬ್ರು ಮಕ್ಕಳು ಕೂಡ ಅಲ್ಲೇ ಆಟ ಅಂತ ಬಂದಾಗ ಐಡ್ಲಿ ಬನ್ನೋ ಒಬ್ಬ ಸಣ್ಣ ಹುಡುಗ ಇವರಿಬ್ಬು ಫ್ರೆಂಡ್ ಆಗ್ತಾನೆ ನಂತರ ಇವರೆಲ್ಲರಿಗೂ ಲಕ್ಸುರಿಯಸ್ ಆಗಿರುವಂತ ಒಂದು ರೂಮ್ ಅನ್ನ ಕೊಟ್ಟು ಇವರಿಗೆ ಏನೇನ್ ಬೇಕು ನ್ನು ಅರೇಂಜ್ ಮಾಡ್ಕೊಡ್ತಾರೆ ಇವರೆಲ್ಲರೂ ಇವರ ವೆಕೇಶನ್ ನ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಟ್ರೆಂಟ್ ಹಾಗೆ ಐಡ್ ಲಿಫ್ ಗೆ ಗ್ರೇಟ್ ಮಿಚಲ್ ಒಬ್ಬ ಪೊಲೀಸ್ ಆಫೀಸರ್ ಪರಿಚಯ ಆಗ್ತಾನೆ ರಾತ್ರಿ ಆಗ್ತಿದ್ದಂಗೆ ಇವರೆಲ್ಲರೂ ಮನೆಗ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಪ್ರಿಸ್ಕಾ ಗಾಯ್ಗೆ ಡಿವೋರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಆದ್ರಿಂದಾನೆ ಮಕ್ಕಳಿಗೆ ವಿಷಯ ಹೇಳೋದಕ್ಕಿಂತ ಮುಂಚೆ ಮ್ಯಾಡೋಕ್ಸ್ ಹಾಗೆ ಟ್ರೆಂಟ್ ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಆದ್ರೆ ಗಾಯಗ್ ಮಾತ್ರ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇರೋದಿಲ್ಲ ಯಾಕೆಂತಂದ್ರೆ ಪ್ರಿಸ್ಕಾ ಹೊಟ್ಟೆಲಿ ಒಂದು ಕ್ಯಾನ್ಸರ್ ಬೆಳ್ಕೊಂಡಿರುತ್ತೆ ಇಂತ ಪರಿಸ್ಥಿತಿಲಿ ಇವಳನ್ನ ದೂರ ಮಾಡ್ಕೋ ಬಾರದು ಅಂತ ನಂತರ ಐಡ್ಲಿ ಬೀರ್ತಾನಲ್ಲ ಅವನು ಟ್ರೆಂಟ್ ಗೆ ಒಂದಷ್ಟು ಕೋಡ್ ವರ್ಡ್ಸ್ ಗಳನ್ನ ಕಳ್ಸಿರ್ತಾನೆ ಡಿಕೋಡ್ ಮಾಡ್ಲಿ ಅಂತ ಇದು ಗೇಮ್ ಇರ್ಬೋದು ಅಂತ ಟ್ರೆಂಟ್ ಕೂಡ ಅದನ್ನ ಡಿಕೋಡ್ ಮಾಡ್ತಿರ್ತಾನೆ ಈ ಕಡೆ ರೆಸಾರ್ಟ್ ಇಂದ ಸ್ವಲ್ಪ ದೂರದಲ್ಲಿರುವಂತ ಒಂದು ಬೀಚ್ ನಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಹುಡುಗಿ ಜೊತೆ ಆರನ್ ಅನ್ನೋ ಒಬ್ಬ ಹುಡುಗ ಇರ್ತಾನೆ ಮುಂದಿನ ಸೀನ್ ನಲ್ಲಿ ನಮ್ಗೆ ಚಾರ್ಲ್ಸ್ ಅವನ ತಾಯಿ ಅವನ ಹೆಂಡತಿ ಆಗಿರುವಂತ ಕ್ರಿಸ್ಟಲ್ ಹಾಗೆ ಮಗಳಾಗಿರುವಂತ ಕ್ಯಾರನ್ ಅನ್ನ ತೋರಿಸ್ತಾರೆ ಇವರು ಕೂಡ ಗಾಯ ಹಾಗೆ ಅವನ ಫ್ಯಾಮಿಲಿ ಅವರು ಬಂದಿದಾರಲ್ಲ ರೆಸಾರ್ಟ್ ಗೆ ಅದೇ ರೆಸಾರ್ಟ್ ಗೆ ಬಂದಿರ್ತಾರೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಕ್ರಿಸ್ಟಲ್ ನ ಇಲ್ಲಿ ಕ್ಯಾಲ್ಸಿಯಂ ತುಂಬಾನೇ ಕಮ್ಮಿ ಇದೆ ಅಂತ ನಂತರ ಗಾಯ್ ಫ್ಯಾಮಿಲಿ ಹತ್ರ ಮ್ಯಾನೇಜರ್ ಬಂದು ಹೇಳ್ತಾನೆ ಇಲ್ಲೇ ಹತ್ರದಲ್ಲಿ ನಮ್ದೊಂದು ಪ್ರೈವೇಟ್ ಬೀಚ್ ಇದೆ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ ನೀವ್ ಅಲ್ಲಿಗೆ ಹೋಗೋದಕ್ಕೆ ಇಷ್ಟ ಪಡ್ತೀರಾ ಅಂತ ಕೇಳಿದಾಗ ಇವರು ಕೂಡ ಸರಿ ಅಂತ ಒಪ್ಕೋತಾರೆ ಇಲ್ಲೇ ನಮ್ಗೆ ಗೊತ್ತಾಗೋದು ಮ್ಯಾನೇಜರ್ ಐಡ್ ಲಿಬ್ ನ ಅಂಕಲ್ ಅಂತ ನಂತರ ಇಲ್ಲೇ ಇದ್ದಂತ ಪೆಟ್ರೀಶಿಯಾ ನೊಬ್ಳು ಲೇಡಿಗೆ ಪಿಟ್ಸ್ ಬಂದ್ಬಿಡುತ್ತೆ ಅವಳ ಗಂಡ ಆಗಿರುವಂತ ಜಾರಿನ್ ಅವಳಿಗೆ ಸಮಾಧಾನ ಮಾಡ್ತಿರ್ತಾನೆ ಆಗ ಅಲ್ಲಿಗೆ ಚಾರ್ಲ್ಸ್ ಬಂದು ಅವಳನ್ನ ನೋಡ್ತಾನೆ ಯಾಕೆಂತಂದ್ರೆ ಇವನೊಬ್ಬ ಡಾಕ್ಟರ್ ಸ್ವಲ್ಪ ಹೊತ್ತಾದ್ಮೇಲೆ ಪೆಟ್ರೇಷಿಯಾ ಸರಿ ಹೋಗ್ತಾಳೆ ಗಾಯ್ ಫ್ಯಾಮಿಲಿ ಮ್ಯಾನೇಜರ್ ಹೇಳದಂತ ಬೀಚ್ ಗೆ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವರ ಜೊತೆ ಚಾರ್ಲ್ಸ್ ಆಗಿ ಅವನ ಫ್ಯಾಮಿಲಿ ಅವರು ಕೂಡ ಹೋಗ್ತಿದಾರೆ ಅಂತ ಸ್ವಲ್ಪ ಹೊತ್ತು ಇವ್ರು ಟ್ರಾವೆಲ್ ಮೇಲೆ ಬೀಚ್ ಹತ್ರ ಬಂದು ತಲುಪ್ತಾರೆ ಆದ್ರೆ ರೆಸಾರ್ಟ್ ನ ಡ್ರೈವರ್ ಮಾತ್ರ ಇವರನ್ನ ಸ್ವಲ್ಪ ದೂರದಲ್ಲೇ ಬಿಟ್ಟು ನಿಮ್ಗೆ ಯಾವಾಗ ವಾಪಸ್ ಬರ್ಬೇಕು ಅನ್ಸುತ್ತಾ ಅವಾಗ ಕಾಲ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ ಇದನ್ನೆಲ್ಲ ನೋಡಿ ಇವರಿಗೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಹೀಗೆ ಇವ್ರು ಹೋಗ್ತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ದೊಡ್ಡ ದೊಡ್ಡ ಬೆಟ್ಟಗಳು ಕಾಣಿಸ್ತವೆ ಆ ಬೆಟ್ಟಗಳನ್ನೆಲ್ಲ ಹಾದು ಇವ್ರು ಬೀಚ್ ಹತ್ರ ಬರ್ತಾರೆ ನಿಜವಾಗ್ಲು ಈ ಜಾಗ ತುಂಬಾನೇ ಸುಂದರವಾಗಿರುತ್ತೆ ನಿನ್ನೆ ರಾತ್ರಿ ಒಂದು ಹುಡುಗಿ ಜೊತೆ ಆರೋನ್ ಇದ್ನಲ್ಲ ಅದೇ ಬೀಚ್ ಇದು ಆರೋನ್ ಇನ್ನು ಕೂಡ ಇಲ್ಲೇ ಇರ್ತಾನೆ ನಂತರ ಇವರೆಲ್ಲಾ ಎಂಜಾಯ್ ಮಾಡೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರಬೇಕಾದ್ರೆ ಮ್ಯಾಡಾಕ್ಸ್ ಆರೋನ್ ನೋಡಿ ಅವಳ ತಂದೆಗೆ ಹೇಳ್ತಾಳೆ ಅವ್ರು ತುಂಬಾ ದೊಡ್ಡ ರ್ಯಾಪರ್ ಅಂತ ಹೀಗೆ ಎರಡು ಫ್ಯಾಮಿಲಿಯ ಮಕ್ಕಳು ಆಟ ಆಡ್ತಿರ್ಬೇಕಾದ್ರೆ ಅಲ್ಲೇ ಬಿದ್ದಿರುವಂತ ಒಂದು ಡಾಲ್ ಹಾಗೆ ತುಕ್ಕಿಡ್ದಿರುವಂತ ಚಾಕು ಸ್ಪೂನ್ ಗಳೆಲ್ಲ ಇರ್ತವೆ ಇದ್ಯಾವ್ದ್ರ ಬಗ್ಗೆ ಇವರು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹೀಗೆ ಟ್ರೆಂಟ್ ಆಟ ಆಡ್ತಿರ್ಬೇಕಾದ್ರೆ ಇವನತ್ರ ಯಾರೋ ಬರ್ತಾರೆ ಅದನ್ನ ನೋಡಿ ಇವನು ತುಂಬಾ ಹೆದರ್ಕೊಂಡು ಕಿರ್ಚಾಡ್ದಾಗ ಎಲ್ಲರೂ ಬಂದು ನೋಡ್ತಾರೆ ಅಲ್ಲಿ ನಿನ್ನೆ ರಾತ್ರಿ ಆರೋನ್ ಜೊತೆ ಒಬ್ಳು ಹುಡುಗಿ ಇದ್ಲಲ್ಲ ಅವಳು ಸತ್ತು ಬಿದ್ದಿರ್ತಾಳೆ ಹಾಗೆ ಆರೋನ್ ನ ಮೂಗ್ನಲ್ಲಿ ನಿರಂತರವಾಗಿ ರಕ್ತ ಬರ್ತಿರುತ್ತೆ ಇಲ್ಲಿರೋರೆಲ್ಲರೂ ಅನ್ಕೋತಿರ್ತಾರೆ ಆ್ಯಾರೋನೆ ಆ ಹುಡುಗಿನ ಸಾಯಿಸಿರೋದು ಅಂತ ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ ನಾನು ಏನು ಮಾಡಿಲ್ಲ ಅಂತ ಹೇಳ್ತಿರ್ತಾನೆ ಹಾಗೆ ಇವನ ಮೂಗ್ನಲ್ಲಿ ರಕ್ತ ಏನಕ್ಕೆ ಬರ್ತಿದೆ ಅಂತಾನು ಕೂಡ ಇವನಿಗೆ ಅರ್ಥ ಆಗ್ತಿರೋದಿಲ್ಲ ಈ ಕಡೆ ಪ್ರಿಸ್ಗ ಗಮನಿಸ್ತಾಳೆ ಅವಳ ಮಕ್ಕಳ ಬಟ್ಟೆಗಳೆಲ್ಲ ತುಂಬಾ ಟೈಟ್ ಆಗ್ತಿರ್ತವೆ ನಂತರ ಗಾಯ ಆರೋನ್ ನ ಕೇಳ್ತಾನೆ ನಿಜ ಹೇಳು ಏನಾಯ್ತು ಅಂತ ಇವನು ಕೂಡ ಹೇಳ್ತಾ ಹೋಗ್ತಾನೆ ನಿಜ ವಾಗ್ಲು ನಾನು ಅವಳಿಗೆ ಏನು ಮಾಡಿಲ್ಲ ನನ್ನ ತುಂಬಾ ಇಷ್ಟ ಪಡ್ತಿದ್ಲು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ವಿ ಅಷ್ಟೇ ಅವ್ಳು ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತಿದ್ಲು ಅಂತ ನಾನು ಕೂಡ ಸುಮ್ನಾಗಿದ್ದೆ ಆದ್ರೆ ಈಗ ಈ ರೀತಿ ಆಗೋಗಿದೆ ಅಂತ ಅದೇ ಸಮಯಕ್ಕೆ ಈಗಾಗ್ಲೆ ನಾವು ನೋಡಿರುವಂತ ಜಾರಿನ್ ಹಾಗೆ ಪೆಟ್ರಿಷಿಯಾ ಕೂಡ ಬರ್ತಾರೆ ಇವರಿಗೂ ಕೂಡ ಆ ಹುಡುಗಿ ಸತ್ತೋಗಿರೋದು ಗೊತ್ತಾಗುತ್ತೆ ಇವ್ರಿಬ್ರನ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟು ವ್ಯಾನ್ ಡ್ರೈವರ್ ಅಲ್ಲಿಂದ ಹೊಟ್ಟೋಗಿರ್ತಾನೆ ರೆಸಾರ್ಟ್ ನವರಿಗೆ ವಿಷಯನ ತಿಳ್ಸೋಣ ಅಂತಂದ್ರೆ ನೆಟ್ವರ್ಕ್ ಕೂಡ ಸಿಕ್ತಿರೋದಿಲ್ಲ ಹೊರಗಡೆ ಯಾರಾದ್ರೂ ಸಿಗ್ಬಹುದು ಅಂತ ಹೊರಗಡೆ ಹೋಗೋದಕ್ಕೆ ಜಾರಿನ್ ಬಂಡೆಗಳ ಮಧ್ಯ ಬಂದಾಗ ಇವನಿಗೆ ತಲೆ ತಿರುಗೋದಕ್ಕೆ ಶುರು ಆಗಿ ಇವನಿಗೆನೆ ಗೊತ್ತಿಲ್ದಂಗೆ ಹೊರಗಡೆ ಬಂದು ಬಿದ್ದಿರ್ತಾನೆ ಈ ಕಡೆ ಚಾರ್ಲ್ಸ್ ನ ತಾಯಿಗೆ ನಿಧಾನವಾಗಿ ಆರೋಗ್ಯ ಹಾಳಾಗೋದಕ್ಕೆ ಶುರು ಆಗಿರುತ್ತೆ ಅದೇ ಸಮಯಕ್ಕೆ ಪ್ರಿಸ್ಕಾ ಬಂದು ಡಾಕ್ಟರ್ ಚಾರ್ಲ್ಸ್ ಗೆ ಹೇಳ್ತಿರ್ತಾಳೆ ನನ್ನ ಮಕ್ಳಿಗೆ ಏನೋ ಆಗ್ತಿದೆ ಪ್ಲೀಸ್ ನೀವು ಬಂದು ಚೆಕ್ ಮಾಡಿ ಅಂತ ಈ ಕಡೆ ಸೀನ್ ಮಕ್ಳ ಹತ್ರ ಶಿಫ್ಟ್ ಆದಾಗ ಇವರ ವಾಯ್ಸ್ ಗಳು ಚೇಂಜ್ ಆಗಿರೋದು ನಮ್ಗೆ ಗೊತ್ತಾಗ್ತಿರುತ್ತೆ ಹಾಗೆ ದೂರದಲ್ಲಿರುವಂತ ಒಂದು ಬೆಟ್ಟದಲ್ಲಿ ಎರಡು ಲೈಟ್ ಗಳು ಹೊಳಿತಿರ್ತವೆ ಈ ಕಡೆ ಚಾರ್ಲ್ಸ್ ಎಷ್ಟೇ ಕಷ್ಟ ಅವನ ತಾಯಿನ ಉಳ್ಸ್ಕೊಳ್ಳೋದಕ್ಕಾಗುದಿಲ್ಲ ಅವರು ನ್ನ ನಿಲ್ಲಿಸ್ಬಿಡ್ತಾರೆ ಜರಿನ್ ಹಾಗೆ ಪೆಟ್ರೀಷಿಯಾ ಪ್ರಿಸ್ಕಾ ಮಕ್ಕಳಾಗಿರೋಂತ ಟ್ರೆಂಟ್ ಹಾಗೆ ಮ್ಯಾಡಾಕ್ಸ್ ಜೊತೆ ಮಾತಾಡ್ತಿರ್ತಾರೆ ಇವ್ರು ಕೂತಿರ್ತಾರೆ ಟ್ರೆಂಟ್ ಗೆ ಹನ್ನೊಂದು ವರ್ಷ ಹಾಗೆ ಮ್ಯಾಡಕ್ಸ್ ಗೆ ಹದಿನೇಳು ವರ್ಷ ಅಂತ ಆದ್ರೆ ನಿಜ ಏನಪ್ಪಾ ಅಂತಂದ್ರೆ ಟ್ರೆಂಟ್ ಗೆ ಇನ್ನು ಬರೀ ಆರು ವರ್ಷ ಹಾಗೆ ಮ್ಯಾಡಾಕ್ಸ್ ಗೆ ಹನ್ನೊಂದು ವರ್ಷ ಅದೇ ಸಮಯಕ್ಕೆ ಪ್ರಿಸ್ಕಾ ಅವಳ ಮಕ್ಕಳನ್ನ ಹುಡ್ಕೊಂಡು ಬಂದಾಗ ಅವಳ ಮಕ್ಕಳನ್ನ ನೋಡಿ ತುಂಬಾನೇ ಶಾಕ್ ಆಗೋಗ್ತಾಳೆ ಯಾಕೆ ಅಂತಂದ್ರೆ ಗುರ್ತಿ ಹಿಡಿಯೋಕಾಗ್ದರಷ್ಟು ದೊಡ್ಡವರಾಗಿ ದೊಡ್ಡವರಾಗೋಗಿರ್ತಾರೆ ಇದನ್ನೆಲ್ಲ ನೋಡಿ ಗಾಯ ಹಾಗೆ ಪ್ರಿಸ್ಕಾ ಗೊಂತೂ ಏನು ಅರ್ಥನೇ ಆಗೋದಿಲ್ಲ ಇಲ್ಲೆಲ್ಲ ಏನ್ ನಡೀತಾ ಿದೆ ಅಂತ ಇದೆಲ್ಲದರಿಂದ ಹೆದ್ಕೊಂಡು ಆರೋನ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಅವನನ್ನ ಫಾಲೋ ಮಾಡ್ಕೊಂಡು ಚಾರ್ಲ್ಸ್ ಕೂಡ ಹೋಗ್ತಾನೆ ಆದ್ರೆ ಯಾವಾಗ ಇವರು ಬಂಡೆ ಹತ್ರ ಬರ್ತಾರೋ ಇವರಿಗೆ ಗೊತ್ತಿಲ್ದಂಗೆ ಪ್ರಜ್ಞೆ ತಪ್ಪಿ ಹೊರಗಡೆ ಬಂದು ಬಿದ್ದಿರ್ತಾರೆ ಅಂದ್ರೆ ಇವ್ರ ಯಾರು ಕೂಡ ಇಲ್ಲಿಂದ ಹೊರಗಡೆ ಆಗುದಿಲ್ಲ ಅಂತ ನಮ್ಗೆ ಕನ್ಫರ್ಮ್ ಆಗೋಗುತ್ತೆ ಇಲ್ಲಿ ವಿಚಿತ್ರವಾಗಿ ಏನು ನಡೀತಿದೆ ಅಂತ ಎಲ್ಲರಿಗೂ ಅನ್ನಿಸ್ತಿರುತ್ತೆ ಆದ್ರೆ ಏನ್ ನಡೀತಿದೆ ಅನ್ನೋದು ಎಕ್ಸಾಕ್ಟ್ ಆಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಮತ್ತೊಂದ್ಸಲ ಇವರೆಲ್ಲಾ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ರು ಕೂಡ ಇವರಿಗೆ ಗೊತ್ತಿಲ್ದಂಗೆ ಪ್ರಜ್ಞೆ ತಪ್ಪಿ ಹೊರಗಡೆ ಬಂದು ಬಿದ್ದಿರ್ತಾರೆ ಈ ಕಡೆ ಗಾಯ ಹಾಗೆ ಪ್ರಿಸ್ಕಾ ತುಂಬಾನೇ ಹೆದರ್ಕೋ ಬಿಟ್ಟಿರ್ತಾರೆ ಇವರ ಮಕ್ಕಳ ಜೊತೆ ಏನಾಗ್ತಿದೆ ಅಂತ ಬರೀ ಇವರ ಮಕ್ಕಳು ಅಷ್ಟೇ ಅಲ್ಲ ಚಾರ್ಲ್ಸ್ ನ ಮಗಳಾಗಿರುವಂತ ಕ್ಯಾರ ಕೂಡ ಬೆಳಕೋ ಬಿಟ್ಟಿರ್ತಾಳೆ ಈ ಕಡೆ ಚಾರ್ಲ್ಸ್ ಹತ್ರ ಒಂದು ಸಣ್ಣ ಚಾಕು ಇರುತ್ತೆ ಆ ಚಾಕು ಇಂದ ಇವನು ಆರೋನ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ ಆಗ ನಮ್ಗೆ ಗೊತ್ತಾಗುತ್ತೆ ಗೆ ಏನೋ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಆದ್ರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂತಂದ್ರೆ ಗೆ ಆಗಿದ್ದಂತ ಗಾಯ ಕೆಲವು ಸೆಕೆಂಡ್ ಗಳಲ್ಲೇ ಹೋಗಿರುತ್ತೆ ಹಾಗೆ ಇವನು ಹೇಳೋದಕ್ಕೆ ಶುರು ಮಾಡ್ತಾನೆ ನಾನ್ ಆ ಹುಡುಗಿಗೆ ಏನು ಕೂಡ ಮಾಡಿರ್ಲಿಲ್ಲ ಅವಳಿಗೂ ಕೂಡ ಕ್ಯಾನ್ಸರ್ ಇತ್ತು ನನ್ಗೂ ಕೂಡ ಕ್ಯಾನ್ಸರ್ ಇತ್ತು ಅದಕ್ಕೇನೆ ನಾವಿಬ್ರು ಮಾತಾಡೋದಕ್ಕೆ ಶುರು ಮಾಡಿದ್ದು ಬರೀ ನಾವು ಎಂಜಾಯ್ ಮಾಡೋದಕ್ಕಷ್ಟೇ ಇಲ್ಲಿಗೆ ಬಂದಿದ್ದು ಅಂತ ಅಷ್ಟೇ ಅಲ್ಲ ಎಲ್ಲರಿಂದ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇಲ್ಲಿಗೆ ಬಂದಿರುವಂತ ಫ್ಯಾಮಿಲಿಗಳಲ್ಲಿ ಒಬ್ರಿಗೆಲ್ಲ ಮತ್ತೊಬ್ಬರಿಗೆ ಏನಾದ್ರು ಕಾಯಿಲೆ ಇದ್ದೇ ಇದೆ ಅಂತ ಈ ಕಡೆ ಗಾಯ ಹಾಗೆ ಪ್ರಿಸ್ಕಾ ಮಕ್ಕಳು ಹಾಗೆ ಚಾರ್ಲ್ಸ್ ನ ಮಗಳು ಇವ್ರ ಮೂರು ಜನಕ್ಕೂ ಆರು ವರ್ಷ ವಯಸ್ಸು ಜಾಸ್ತಿ ಆಗಿರೋ ರೀತಿ ಕಾಣಿಸ್ತಿರುತ್ತೆ ಹಾಗೆ ಜರಿನ್ ಇವರೆಲ್ಲರಿಗೂ ಹೇಳ್ತಿರ್ತಾನೆ ನಾವು ಈ ಸಮುದ್ರದಲ್ಲಿ ಸ್ವಿಮ್ ಮಾಡ್ತಾ ಸ್ವಲ್ಪ ದೂರಕ್ಕೆ ಹೋದ್ರೆ ಮತ್ತೊಂದು ಬೀಚ್ ನಮ್ಗೆ ಸಿಗುತ್ತೆ ಅಲ್ಲಿಂದ ತಪ್ಪಿಸ್ಕೋಬಹುದು ಅಂತ ಆದ್ರೆ ಇದ್ರಲ್ಲಿ ತುಂಬಾ ರಿಸ್ಕ್ ಇರೋದ್ರಿಂದ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಹಾಗೆ ಮ್ಯಾಡ ಸ್ಯಾರತ್ರ ಬಂದು ಮಾತಾಡ್ತಿರ್ತಾಳೆ ಇಷ್ಟು ಬೇಗ ನಾನು ಹಾಗೆ ನನ್ನ ತಮ್ಮ ಬೆಳೆಯೋದಕ್ಕೆ ಹೇಗ್ ಸಾಧ್ಯ ಆಯ್ತು ಗೊತ್ತಾಗ್ತಿಲ್ಲ ಅಂತ ಇದೇ ವಿಷಯವಾಗಿ ಎಲ್ಲರೂ ಕೂಡ ತುಂಬಾನೇ ಕನ್ಫ್ಯೂಸ್ ಆಗಿರ್ತಾರೆ ನಂತರ ಇವರೆಲ್ಲರೂ ಒಂದ್ ಕಡೆಗೆ ಬಂದು ಡಿಸ್ಕಸ್ ಮಾಡ್ತಿರ್ತಾರೆ ಯಾವ ರೀತಿ ಜಾಗದಿಂದ ತಪ್ಪಿಸ್ಕೊಂಡು ಹೋಗೋದು ಅಂತ ಆಗ ಇದ್ದಕ್ಕಿದ್ದಂಗೆನೆ ಪ್ರಿಸ್ಕ್ ಆಗಿ ನೋವು ಶುರು ಆಗುತ್ತೆ ಯಾಕೆಂತಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರೋ ರೀತಿ ಇವಳ ಹೊಟ್ಟೆಯಲ್ಲಿ ಒಂದು ಕ್ಯಾನ್ಸರ್ ನ ಟ್ಯೂಮರ್ ಇದೆ ಇದರಿಂದ ಇವಳು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾಳೆ ಅಷ್ಟೇ ಅಲ್ಲ ಇವಳ ಕಡೆ ಇರುವಂತ ಟ್ಯೂಮರ್ ನಿರಂತರವಾಗಿ ಬೆಳಿತಾನೆ ಇರುತ್ತೆ ಅದಕ್ಕೆ ಅದಕ್ಕಿಲ್ಲಿರೋರೆಲ್ಲಾರು ಡಿಸೈಡ್ ಮಾಡ್ತಾರೆ ಆ ಟ್ಯೂಮರ್ ಅನ್ನ ಆಪರೇಷನ್ ಮಾಡಿ ಹೊರಗಡೆ ತೆಗಿಬೇಕು ಅಂತ ಸರಿ ಅಂತ ಹೇಳಿ ಡಾಕ್ಟರ್ ಆಗಿರುವಂತ ಚಾರ್ಲ್ಸ್ ಒಂದು ಚಾಕುನ ತಗೊಂಡು ಅವಳ ಹೊಟ್ಟೆನ ಕಟ್ ಮಾಡ್ತಾನೆ ನೋಡಿದ್ರೆ ಸಡನ್ ಆಗಿ ಅದು ಹೀಲ್ ಆಗೋಗುತ್ತೆ ಇದನ್ನ ನೋಡಿ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗಿ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ ಅದಕ್ಕೆ ಅವರು ಮತ್ತೊಂದ್ಸಲ ಹೊಟ್ಟೆನ ಕಟ್ ಮಾಡಿ ಅದನ್ನ ಹಾಗೆ ಇಡ್ಕೊಂಡು ಅವಳ ಹೊಟ್ಟೆಲ್ಲಿದ್ದಂತ ಟ್ಯೂಮರ್ ಅನ್ನ ಕಟ್ ಮಾಡಿ ತಗ್ದಾಗ್ಲೆ ನಮ್ಗೆ ಗೊತ್ತಾಗೋದು ಇದು ಕೆಲವು ಸೆಕೆಂಡ್ ನಲ್ಲಿ ತುಂಬಾ ದೊಡ್ಡದಾಗಿ ಬೆಳ್ಕೊಬಿಟ್ಟಿದೆ ಅಂತ ಹಾಗೆ ಅವಳ ಸ್ಕಿನ್ ಕೂಡ ಮತ್ತೆ ರಿಕವರ್ ಆಗೋಗುತ್ತೆ ಆ ಟ್ಯೂಮರ್ ಅನ್ನ ಹೊಟ್ಟೆಯಿಂದ ತೆಗ್ದಿರೋದಕ್ಕೆ ಅವಳಿಗೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತಿರುತ್ತೆ ಈ ಕಡೆ ಅರೋನ್ ಸತ್ತೋಗಿದ್ದಂತ ಆ ಹುಡುಗಿಯ ಬಾಡಿ ಹತ್ರ ಬಂದು ನೋಡಿದಾಗ ತುಂಬಾನೇ ಹೆದರ್ಕೊ ಅದಕ್ಕೆ ಅವನು ಎಲ್ಲರನ್ನು ಕರೆದಾಗ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗಿಯ ಬಾಡಿ ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿ ಬರೀ ಮೂಳೆಗಳು ಮಾತ್ರ ಉಳಿದಿವೆ ಅಂತ ಆಕ್ಚುಲಿ ಮನುಷ್ಯರ ಮಾಂಸ ಕೊಳಿಬೇಕು ಅಂತಂದ್ರೆ ಅಟ್ಲೀಸ್ಟ್ ಏಳು ವರ್ಷನಾದ್ರೂ ಬೇಕು ಆದ್ರೆ ಬರೀ ಮೂರುವರೆ ಹವರ್ ನಲ್ಲಿ ಇವಳ ಬಾಡಿ ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿದೆ ಅಂತಂದ್ರೆ ಇವರಿಗೆ ನಂಬೋದಕ್ಕೆ ಆಗ್ತಿರೋದಿಲ್ಲ ಇವ್ರಿಗೂ ಕೂಡ ಗೊತ್ತಾಗ್ತಿರುತ್ತೆ ಈ ಜಾಗದಲ್ಲಿ ಟೈಮ್ ತುಂಬಾ ಬೇಗ ಓಡ್ತಿದೆ ಅಂತ ಅಷ್ಟೇ ಅಲ್ಲ ಈ ಜಾಗದಲ್ಲಿ ಅರ್ಧ ಗಂಟೆ ಒಂದು ವರ್ಷಕ್ಕೆ ಸಮನಾಗಿರುತ್ತೆ ಈ ಕಡೆ ಟ್ರೆಂಟ್ ಹಾಗೆ ಚಾರ್ಸ್ ನ ಮಗಳಾಗಿರುವಂತ ಕ್ಯಾರ ಒಂದು ಟೆಂಟ್ ನಲ್ಲಿ ಇರ್ತಾರೆ ಈ ಕಡೆ ಇವರೆಲ್ಲ ತುಂಬಾ ಟೆನ್ಶನ್ ಮಾಡ್ಕೊಂಡಿರ್ತಾರೆ ಯಾಕೆಂತಂದ್ರೆ ಇವರ ಬಾಡಿಲಿ ಲಿರುವಂತ ಸೆಲ್ಸ್ ಗಳು ತುಂಬಾ ಬೇಗ ಬೆಳಿತಿರ್ತವೆ ಆದ್ರಿಂದ ಇವರಿಗೆ ವಯಸ್ಸಾಗ್ತಿರುತ್ತೆ ಆದ್ರೆ ಕೂದ್ಲು ಹಾಗೆ ಉಗ್ರಲ್ಲಿ ಡೆಡ್ ಸೆಲ್ಸ್ ಗಳು ಇರೋದ್ರಿಂದ ಅವುಗಳು ಬೆಳೆತಿರೋದಿಲ್ಲ ಅಂದ್ರೆ ಇವರಿಗೆ ತುಂಬಾ ವೇಗವಾಗಿ ವಯಸ್ಸಾಗ್ತಿರೋದ್ರಿಂದ ಆ ವಯಸ್ಸಿನ ಜೊತೆ ಇವರಿಗೆ ಇರುವಂತ ಕಾಯಿಲೆಗಳು ಕೂಡ ಬೆಳೆತಿರು ಹಾಗೆ ಇವರಿಗೆ ಟ್ರೆಂಟ್ ಹಾಗೆ ಕ್ಯಾರಾ ನೆನಪಾಗಿ ಹುಡ್ಕಾಡೋದಕ್ಕೆ ಶುರು ಮಾಡಿದಾಗ ಈ ಕಡೆ ನಮ್ಗೆ ತೋರಿಸ್ತಾರೆ ಇವರಿಬ್ರು ಈಗ ತುಂಬಾನೇ ದೊಡ್ಡವರಾಗೋಗಿರ್ತಾರೆ ಯಾವಾಗ ಇವರು ಎಲ್ಲರ ಹತ್ರ ಬರ್ತಾರೋ ಆಗ ನಮ್ಗೆ ಗೊತ್ತಾಗುತ್ತೆ ಚಾರ್ಲ್ಸ್ ನ ಮಗಳಾಗಿರುವಂತ ಕ್ಯಾರಾ ಪ್ರೆಗ್ನೆಂಟ್ ಆಗೋಗಿದ್ದಾಳೆ ಅಂತ ಇದನ್ನ ನೋಡಿ ಎಲ್ಲರೂ ತುಂಬಾನೇ ಶಾಕ್ ಆಗೋಗಿರ್ತಾರೆ ಆಗ ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿರುವಂತ ಜಾರಿನ್ ಹೇಳ್ತಾನೆ ನನ್ಗನ್ಸೋ ಪ್ರಕಾರ ಇವಳು ಐದು ತಿಂಗಳ ಪ್ರೆಗ್ನೆಂಟ್ ಅಂತ ಇದ್ರ ಬಗ್ಗೆ ಟ್ರೆಂಟ್ ಹಾಗೆ ಕ್ಯಾರಾಗೆ ಗೊತ್ತಾಗ್ತಿರೋದಿಲ್ಲ ತುಂಬಾನೇ ಕನ್ಫ್ಯೂಸ್ ಆಗೋಗಿರ್ತಾರೆ ಯಾಕೆಂತಂದ್ರೆ ಇವ್ರು ಸ್ವಲ್ಪ ಹೊತ್ತಿನಿಂದ ಚಿಕ್ಕ ಮಕ್ಕಳಾಗಿದ್ದವ್ರು ಈಗ ಸಡನ್ ಆಗಿ ಬೆಳ್ಕೊಂಡಿದಾರಲ್ಲ ಅದಕ್ಕೆ ಕ್ಯಾರಾ ಹೊಟ್ಟೆ ಒಳಗಡೆ ಇರುವಂತ ಮಗು ತುಂಬಾ ವೇಗವಾಗಿ ಬೆಳೆಯೋದಕ್ಕೆ ಶುರು ಮಾಡಿರುತ್ತೆ ಇದರಿಂದ ಎಲ್ಲಾರು ಅವಳಿಗೆ ಡಿಲ್ವರಿ ಮಾಡ್ಸೋದಕ್ಕೆ ನೋಡ್ತಿರ್ತಾರೆ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅವಳಿಗೆ ಡಿಲ್ವರಿ ಮಾಡಿಸ್ತಾರೆ ಆದ್ರೆ ಮಗು ಬದುಕೋದಿಲ್ಲ ಸತ್ತೋಗಿರುತ್ತೆ ಅದಕ್ಕೆ ಕಾರಣ ಕೂಡ ಇದೇ ಜಾಗನೇ ಈಗ ತಾನೇ ಹುಟ್ಟಿರೋಂತ ಮಗು ಸಡನ್ ಆಗಿ ಆಗೋದಿಲ್ಲ ಇದರಿಂದ ಟ್ರೆಂಡ್ ಗೆ ತುಂಬಾ ಬೇಜಾರಾಗಿ ಕೋಪ ಬಂದ್ಬಿಡುತ್ತೆ ಈಗ ಎಲ್ಲರೂ ಟೆನ್ಷನ್ ನಲ್ಲಿ ಇರ್ಬೇಕಾದ್ರೆ ಚಾರ್ಲ್ಸ್ ನ ಮೆಂಟಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ ಅಷ್ಟೇ ಅಲ್ಲ ಕ್ರಿಸ್ಟಲ್ ನ ಬಾಡಿಲಿ ಕ್ಯಾಲ್ಸಿಯಂ ತುಂಬಾನೇ ಕಮ್ಮಿ ಇರೋದ್ರಿಂದ ಇವಳ ಮೂಳೆಗಳೆಲ್ಲ ವೀಕ್ ಆಗಿ ವಯಸ್ಸಾಗಿರುವಂತ ಮಹಿಳೆ ತರ ಕಾಣತಿರ್ತಾಳೆ ಈ ಕಡೆ ಪೆಟ್ರಿಶಿಯಾ ಕೆರ್ಸ್ತಿರ್ತಾಳೆ ಯಾಕೆಂತಂದ್ರೆ ಚಾರ್ಲ್ಸ್ ಗೆ ಮೆಂಟಲ್ ಪ್ರಾಬ್ಲಮ್ ಜಾಸ್ತಿ ಆಗಿ ಆರ್ ಸಾಯಿಸಿ ಬಿಟ್ಟಿರ್ತಾನೆ ಇದನ್ನೆಲ್ಲ ತುಂಬಾ ದೂರದಲ್ಲಿರುವಂತ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ಯಾರೋ ನೋಡ್ತಿರ್ತಾರೆ ಹೇಗೋ ಮಾಡಿ ಇವರು ಚಾರ್ಲ್ಸ್ ಇಂದ ಚಾಕುನ ತಗೋತಾರೆ ಇಲ್ಲಿ ಟೈಮ್ ಬೇಗ ಓಡ್ತಿರೋದ್ರಿಂದ ಇವ್ನಿಗೂ ಕೂಡ ವಯಸ್ಸಾಗ್ತಿರುತ್ತೆ ಹಾಗೆ ಜಾರಿನ್ ಡಿಸೈಡ್ ಮಾಡಿರ್ತಾನೆ ಇಲ್ಲಿಂದ ಸ್ವಿಮ್ ಮಾಡ್ಕೊಂಡು ಹೋಗಿ ಮತ್ತೊಂದು ಬೀಚ್ ಗೆ ತಲುಪಿ ಪೆಟ್ರಿಷಿಯಾಗೆ ಆಗಾಗ ಬರುತ್ತಲ್ಲ ಅದಕ್ಕೋಸ್ಕರ ಮೆಡಿಸನ್ ತರ್ತೀನಿ ಅಂತ ಹೇಳಬೇಕು ಅಂತಂದ್ರೆ ಇಲ್ಲಿಗೆ ಬಂದಾಗಿಂದನು ಪೆಟ್ರಿಷಿಯಾಗೆ ಪಿಟ್ಸ್ ಬಂದಿರೋದೇ ಇಲ್ಲ ಇದು ಸ್ವಲ್ಪ ಆಶ್ಚರ್ಯ ಪಡೋ ವಿಷಯನೇ ನಂತರ ಇವರು ಮುಂದೆ ಬಂಡೆಗಳನ್ನ ನೋಡ್ತಿರ್ತಾರೆ ಇಲ್ಲಿಂದ ಮೇಲೆ ಹತ್ತಿದ್ರೆ ನಾವು ಹೊರಗಡೆ ಹೋಗಿ ನಮ್ಮ ಪ್ರಾಣನ ಉಳಿಸ್ಕೋಬಹುದು ಅಂತ ಆದ್ರೆ ಅದು ಅಷ್ಟು ಸುಲಭವಾಗಿರೋದಿಲ್ಲ ಅದಕ್ಕೆ ಮೊದಲು ಯಾರು ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ ಈ ಕಡೆ ಗೆ ಅವನ ಮೆಂಟಲ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ ನಂತರ ಇವರು ಡಿಸ್ಕಸ್ ಮಾಡಿದಾಗ ಗೊತ್ತಾಗುತ್ತೆ ರೆಸಾರ್ಟ್ ನವರಿಗೆ ಗೊತ್ತಿತ್ತು ಇಲ್ಲಿಗೆ ಬಂದಿರುವಂತ ಫ್ಯಾಮಿಲಿಗಳಲ್ಲಿ ಒಬ್ರಿಗಾದ್ರು ಏನಾದ್ರೂ ಕಾಯಿಲೆ ಇದ್ದೇ ಇದೆ ಅಂತ ಅದಕ್ಕೆ ಇವರನ್ನ ಚೂಸ್ ಮಾಡಿ ಇಲ್ಲಿಗೆ ಕರ್ಸ್ಕೊಂಡಿರೋದು ಇವ್ರು ಮನೆಯಿಂದ ಇಲ್ಲಿಗೆ ಬರೋದಕ್ಕೆ ರೆಸಾರ್ಟ್ ನವರೇ ಗಾಡಿಗಳನ್ನ ಕಳಿಸಿರ್ತಾರೆ ಅಷ್ಟೇ ಅಲ್ಲ ಇವರೆಲ್ಲರ ಪಾಸ್ಪೋರ್ಟ್ಸ್ ಗಳು ಕೂಡ ರೆಸಾರ್ಟ್ ನವರೇ ಈಸ್ಕೊಂಡಿರ್ತಾರೆ ಅಂದ್ರೆ ಇವರೆಲ್ಲರೂ ಈ ರೆಸಾರ್ಟ್ ಗೆ ಬಂದಿರೋದಕ್ಕೆ ಯಾವುದೇ ತರದ ಸಾಕ್ಷಿ ಇರೋದಿಲ್ಲ ನಂತರ ಮ್ಯಾಡಕ್ಸ್ ಬಂದು ಅವಳ ತಾಯಿ ಆಗಿರುವಂತ ಪ್ರಿಸ್ ಅನ್ನ ಕೇಳ್ತಾಳೆ ನೀನು ಡ್ಯಾಡಿಗೆ ಡಿವೋರ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ ಅದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಇವಳು ಹೇಳ್ತಾಳೆ ನಾನು ಬೇರೆಯವರನ್ನ ಇಷ್ಟ ಪಡ್ತಿದೀನಿ ಅಂತ ಈ ತರ ಇವಳು ಬೇರೆಯವ್ರನ್ನ ಇಷ್ಟ ಪಡ್ತಿರೋದು ಇವಳ ಗಂಡ ಆಗಿರುವಂತ ಗಾಯಿಗೆ ಗೊತ್ತಿಲ್ಲ ಅಂತ ಇವಳು ಅನ್ಕೊಂಡಿರ್ತಾಳೆ ಆದ್ರೆ ಯಾಕೋ ಈ ಜಾಗದಲ್ಲಿ ತುಂಬಾ ಬೇಗ ವಯಸ್ಸಾಗ್ತಿರೋದ್ರಿಂದ ಇವಳಿಗೆ ಡಿವೋರ್ಸ್ ಕೊಡ್ಬೇಕು ಅನ್ನೋ ಆಸೆನೆ ಹೊಟ್ಟೋಗಿರುತ್ತೆ ಇದನ್ನೆಲ್ಲ ಕೇಳಿ ಏನ್ ಮಾತಾಡ್ಬೇಕು ಅಂತಾನೆ ಮ್ಯಾಡೋಕ್ಸ್ ಗೆ ಅರ್ಥ ಆಗುದಿಲ್ಲ ಇದರಿಂದ ಇವಳು ಸ್ವಲ್ಪ ಮೈಂಡ್ ಅನ್ನ ರಿಲೀಫ್ ಮಾಡ್ಕೋಬೇಕು ಅಂತ ನೀರಿಗೆ ಬಂದು ಸ್ವಿಮ್ ಮಾಡ್ತಿರ್ತಾಳೆ ಅದೇ ಸಮಯಕ್ಕೆ ಅಲ್ಲಿಗೆ ಒಂದು ಡೆಡ್ ಬಾಡಿ ಬರುತ್ತೆ ಅದನ್ನೇ ಇವಳು ನೋಡಿ ಕಿರ್ಚಾಡ್ತಿರ್ಬೇಕಾದ್ರೆ ಎಲ್ಲರೂ ಬಂದು ನೋಡ್ದಾಗ್ಲೆ ನಮ್ಗೆ ಗೊತ್ತಾಗೋದು ಅದು ಜರಿನ್ ನ ಡೆಡ್ ಬಾಡಿ ಅಂತ ಇದರಿಂದ ಪೆಟ್ರಿಷಿಯಾ ತುಂಬಾನೇ ಅಳತಿರ್ತಾಳೆ ನಂತರ ಟ್ರೆಂಟ್ ಹಾಗೆ ಕ್ಯಾರಾ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಂಡು ಸತ್ತೋಗಿರುವಂತೆ ಇವರ ಮಗುನ ಟ್ರೆಂಟ್ ಹೂತಾಕ್ತಿರ್ತಾನೆ ಆದ್ರೆ ಕ್ಯಾರಾ ಮಾತ್ರ ದೊಡ್ಡ ದೊಡ್ಡ ಬಂಡೆಗಳನ್ನ ಹತ್ತಿ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಇದು ತುಂಬಾನೇ ಡೇಂಜರಸ್ ಕೆಳಗಡೆ ಬಾ ಅಂತ ಎಲ್ರು ಎಷ್ಟೇ ಹೇಳುದ್ರು ಕೂಡ ಅವರ ಮಾತನ್ನೇ ಇವಳು ಕೇಳೋದಿಲ್ಲ ಇದರಿಂದ ಸ್ವಲ್ಪ ಮೇಲೆ ಹೋಗ್ತಿದ್ದಂಗೆನೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದು ಸತ್ತೋಗ್ತಾಳೆ ಇದರಿಂದ ಟ್ರೆಂಡ್ ತುಂಬಾನೇ ಅಳ್ತಾನೆ ಸ್ವಲ್ಪ ಹೊತ್ತಿನ ನಂತರ ಎಲ್ರು ಸೇರಿ ಅವನಿಗೆ ಸಮಾಧಾನ ಮಾಡ್ತಾರೆ ಚಾರ್ಲ್ಸ್ ಕೂಡ ಕಂಪ್ಲೀಟ್ ಮೆಂಟಲ್ ಆಗಿ ಒಂದೇ ಜಾಗದಲ್ಲಿ ನಿಂತಿರ್ತಾನೆ ಈ ಕಡೆ ಪೆಟ್ರಿಷಿಯಾ ಕೂಡ ಹುಚ್ಚಿ ತರ ರೆಡಿ ಆಗ್ತಿರ್ತಾಳೆ ಈ ಸಮುದ್ರನ ದಾಟಿ ನಾನು ಬೇರೆ ಕಡೆಗೆ ಹೋಗ್ಬೇಕು ಅಂತ ಆದ್ರೆ ಅಷ್ಟೊತ್ಕಳಿಗೆ ಪಿಟ್ಸ್ ಬರ್ತಾ ಅದೇ ಪಿಟ್ಸ್ ಇಂದ ಸತ್ತೋಗ್ತಾಳೆ ಇದ್ರಿಂದ ಎಲ್ರಿಗೂನು ತುಂಬಾನೇ ಬೇಜಾರಾಗುತ್ತೆ ಹಾಗೆ ಗಾಯಿ ನೋಟಿಸ್ ಮಾಡ್ತಾನೆ ಇವನ ಕಣ್ಣು ಮಂಜ್ ಮಂಜಾಗಿ ಕಾಣೋದಕ್ಕೆ ಶುರು ಆಗಿರುತ್ತೆ ಯಾಕೆಂತಂದ್ರೆ ಈ ಜಾಗದಲ್ಲಿ ಟೈಮ್ ತುಂಬಾ ಬೇಗ ಓಡ್ತಿರೋದ್ರಿಂದ ಇವನು ಕೂಡ ಮುದುಕ ಆಗ್ತಿರ್ತಾನೆ ಹಾಗೆ ಗು ಕೂಡ ತುಂಬಾ ವಯಸ್ಸಾಗ್ತಿರುತ್ತೆ ಇವಳಿಗೆ ಕ್ಯಾರ ಸತ್ತಿರೋದು ಗೊತ್ತಿಲ್ಲದೆ ಅವಳನ್ನ ಹುಡ್ಕಾಡ್ತಿರ್ತಾಳೆ ಈ ಕಡೆ ಪ್ರಿಸ್ಕಾಗು ಕೂಡ ಆಗ್ತಿರೋದ್ರಿಂದ ಬರೀ ಒಂದೇ ಒಂದು ಕಿವಿ ಕೇಳಿಸ್ತಿರುತ್ತೆ ನಂತರ ಕ್ರಿಸ್ಟಲ್ ಅವಳ ಮುಖನ ಹಾಗೆ ಅವಳ ಬೆನ್ನಲ್ಲಿ ಬಂದಿರುವಂತ ಗೂನನ್ನ ನೋಡಿ ತುಂಬಾನೇ ದುಃಖ ಪಡ್ತಿರ್ತಾಳೆ ತರ ಗಾಯ ಹಾಗೆ ಪ್ರಿಸ್ಕಾ ಸಮುದ್ರದ ದಡದಲ್ಲಿ ಕುಂತಿರ್ಬೇಕಾದ್ರೆ ಗಾಯ ಪ್ರಿಸ್ಕಾಗೆ ಹೇಳ್ತಾನೆ ನಿನ್ಗೊಬ್ಬ ಬಾಯ್ ಫ್ರೆಂಡ್ ಇರುವಂತ ವಿಷಯ ನನ್ಗೆ ಗೊತ್ತು ಒಂದಿನ ದಿನ ಮೆಸೇಜ್ ಅನ್ನ ನಾನ್ ನೋಡಿದ್ದೆ ಅಂತ ಇದರಿಂದ ಪ್ರಿಸ್ಕಾಗೆ ತುಂಬಾ ಬೇಜಾರಾಗಿ ಸಾರಿ ಕೇಳ್ತಾಳೆ ಆದ್ರೆ ಇವನ್ ಮಾತ್ರ ಎಲ್ಲಾ ತಪ್ಪನ್ನ ಇವನ್ ಮೇಲೆ ಹಾಕುತ್ತಿರ್ತಾನೆ ನನಗಿಂತ ಒಳ್ಳೆ ಹುಡುಗ ನಿನ್ಗೆ ಸಿಕ್ಬೇಕಿತ್ತು ಅಂತ ಆದ್ರೆ ಪ್ರಿಸ್ಕಾಗೆ ಅವಳು ಮಾಡಿರುವಂತ ತಪ್ಪು ಅರ್ಥ ಆಗಿ ಹೇಳ್ತಾಳೆ ನಾನೇ ತಪ್ಪ ಮಾಡಿರೋದು ನನ್ನನ್ನ ಕ್ಷಮಿಸ್ಬಿಡು ಅಂತ ಇದರಿಂದ ಇಬ್ರು ಕೂಡ ಒಬ್ಬರನ್ನೊಬ್ರು ಕ್ಷಮಿಸಿ ಎಲ್ಲನ ಮರ್ತು ಮತ್ತೆ ಒಂದಾಗ್ತಾರೆ ಈ ಕಡೆ ಟ್ರೆಂಡ್ ಹಾಗೆ ಮಾಡೋಕ್ ಆಗ್ಲೇ ನಮ್ಗೆ ್ರಲ್ಲ ದುಡಿದಿರುವಂತ ಸ್ಪೂನ್ ಹಾಗೆ ಚಾಕು ಇರುವಂತ ಜಾಗನ ಅಲ್ಲಿ ಬಂದು ಹುಡ್ಕಾಡ್ತಿರ್ತಾರೆ ಬೆಂಕಿ ಹಸೋದಕ್ಕೆ ಏನಾದ್ರೂ ಅಂತ ಅಲ್ಲಿ ಇವರಿಗೆ ಒಂದು ಬುಕ್ ಸಿಗುತ್ತೆ ಆ ಬುಕ್ ಇಂದ ಇವರಿಗೆ ಗೊತ್ತಾಗೋಗುತ್ತೆ ಇಲ್ಲಿಗೆ ಬಂದಿರುವಂತ ಫ್ಯಾಮಿಲಿಗಳಲ್ಲಿ ಇವರೇ ಮೊದ್ಲೇನಲ್ಲ ಅಂತ ಯಾಕೆ ಅಂತಂದ್ರೆ ಅದ್ರಲ್ಲಿ ಬರ್ದಿರುತ್ತೆ ಈ ಬೀಚ್ ನಲ್ಲಿರುವಂತ ದೊಡ್ಡ ದೊಡ್ಡ ಬಂಡೆಗಳಿಂದನೆ ನಮ್ಮ ಬಾಡಿಯ ಸೆಲ್ಸ್ ಗಳು ಬೇಗ ಬೆಳೆದು ನಮ್ಗೆ ವಯಸ್ಸಾಗ್ತಿರೋದು ಅಂತ ಅಲ್ಲ ಈ ಬುಕ್ ನಲ್ಲಿ ಮೊದ್ಲು ಇಲ್ಲಿಗೆ ಯಾರ್ಯಾರು ಬಂದಿದ್ರು ಅನ್ನೋ ಎಲ್ಲಾ ಡೀಟೇಲ್ಸ್ ಗಳು ಕೂಡ ಇರ್ತವೆ ಅದೇ ಸಮಯಕ್ಕೆ ಇವರು ನೋಡ್ತಾರೆ ದೂರದಲ್ಲಿ ಒಂದು ಲೈಟ್ ಬರ್ತಿರುತ್ತಲ್ಲ ಅದು ಲೈಟ್ ಅಲ್ಲ ಒಂದು ಕ್ಯಾಮ್ರಾ ಯಾರೋ ಇವರನ್ನೆಲ್ಲ ರೆಕಾರ್ಡ್ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ಚಾರ್ಲ್ಸ್ ಗೆ ಮತ್ತೊಂದ್ಸಲ ಚಾಕು ಸಿಕ್ಬಿಡುತ್ತೆ ಈ ಕಡೆ ಇವರಿಬ್ರು ಇವ್ರ ಪಾಡಿಗೆ ಕುಂತಿರ್ಬೇಕಾದ್ರೆ ಗಾಯಿ ನೋಡ್ತಾನೆ ಮಂಜ್ ಮಂಜಾಗಿ ಕಾಣಿಸ್ತಿದ್ರು ಕೂಡ ಇವನ್ಗೆ ಗೊತ್ತಾಗೋಗುತ್ತೆ ಚಾರ್ಲ್ಸ್ ಇವ್ರ ಕಡೆಗೆ ಬರ್ತಿದ್ದಾನೆ ಅಂತ ಅಷ್ಟೊತ್ತಿಗೆ ಅವನು ಇವ್ರ ಹತ್ರ ಬಂದು ಕಂಟಿನ್ಯೂಸ್ ಆಗಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ ಗಾಯಿಗೂ ಕೂಡ ಸರಿಯಾಗಿ ಕಣ್ ಕಾಣ್ತಿರೋದಿಲ್ಲ ಅವ್ನ ಜೊತೆ ಫೈಟ್ ಮಾಡೋದಕ್ಕೆ ಗಾಯಿ ಪ್ರಿಸ್ಕ್ ಆಗಿ ಹೇಳಿ ಕಳಿಸ್ತಾನೆ ಮಕ್ಳಿಗೆ ಬಚ್ಚಿಟ್ ಹೇಳು ಅಂತ ಇವಳು ಕೂಡ ಅಲ್ಲಿಗೆ ಬಂದು ಇವರಿಬ್ಬರಿಗೂ ಬಚ್ಚಿಟ್ ಹೇಳ್ತಾಳೆ ಆದ್ರೆ ಇವರು ಕೂಡ ಅಲ್ಲೇ ಇದ್ದಂತ ಬಂಡೆಗಳ ಒಳಗಡೆ ಬಂದ್ಬಿಡ್ತಾರೆ ಹಾಗೆ ಇವರಿಗೆ ಗೊತ್ತಾಗುತ್ತೆ ಅಲ್ಲೇ ಕ್ರಿಸ್ಟಾ ಕೂಡ ಅಂತ ಅವಳನ್ನ ನೋಡೋದಕ್ಕೆ ಅಂತ ಇವರು ಬೆಂಕಿನ ಹಸುದ್ರೆ ಅವ್ರ ಮೇಲೆನೆ ಅಟ್ಯಾಕ್ ಮಾಡ್ತಿರ್ತಾಳೆ ಯಾಕೆಂತಂದ್ರೆ ಎಷ್ಟು ಕ್ರೂರವಾಗಿರುವಂತೆ ಇವಳನ್ನ ಯಾರು ನೋಡಬಾರದು ಅಂತ ಈಗ ಇವರಿಬ್ರು ಒಂದು ಟನಲ್ ನ ಒಳಗಡೆ ಹೋದಾಗ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವಳು ಕೂಡ ಬರ್ತಾಳೆ ಆದ್ರೆ ಇವಳಿಗೆ ಕ್ಯಾಲ್ಸಿಯಂ ಇಲ್ಲದೆ ಮೂಳೆಗಳೆಲ್ಲ ತುಂಬಾ ವೀಕ್ ಆಗೋಗಿರ್ತವೆ ಇದರಿಂದ ಇವಳ ಮೂಳೆಗಳೆಲ್ಲ ಮುರಿದು ತುಂಬಾ ಭಯಂಕರವಾಗಿ ಸತ್ತೋಗ್ತಾಳೆ ಈ ಕಡೆ ಚಾರ್ಲ್ಸ್ ಗಾಯನ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪ್ರಿಸ್ಕಾ ಬಂದು ತುಕ್ಕಿ ರುವಂತ ಚಾಕು ಇಂದ ಅವನ ಕೈಯನ್ನ ಕಟ್ ಮಾಡಿ ಇದರಿಂದ ಇವನ ಕೈಯಲ್ಲಿ ತುಂಬಾ ದೊಡ್ಡ ಇನ್ಫೆಕ್ಷನ್ ಆಗೋದಕ್ಕೆ ಶುರು ಆಗುತ್ತೆ ಯಾಕೆಂತಂದ್ರೆ ಇಲ್ಲಿ ಟೈಮ್ ತುಂಬಾ ಬೇಗ ಓಡ್ತಿದ್ಯಲ್ಲ ಅದೇ ರೀತಿ ಇವನ ಮೈಯಲ್ಲೂ ಕೂಡ ಇನ್ಫೆಕ್ಷನ್ ತುಂಬಾ ವೇಗವಾಗಿ ಹರಡಿ ಇವನು ಕೂಡ ತುಂಬಾ ಭಯಂಕರವಾಗಿ ಸತ್ತೋಗ್ತಾನೆ ಈ ಜಾಗದಲ್ಲಿ ಟೈಮ್ ತುಂಬಾ ವೇಗವಾಗಿ ಓಡ್ತಿರೋದ್ರಿಂದ ಇವರಿಬ್ಬರಿಗೂ ಕೂಡ ತುಂಬಾ ವಯಸ್ಸಾಗಿ ಮುತ್ಕಾ ಮುದ್ಕಿಯರ್ ಆಗ್ಬಿಟ್ಟಿರ್ತಾರೆ ವಯಸ್ಸಾಗ್ತಿರೋದ್ರಿಂದ ಗಾಯಿಗೆ ಕಣ್ಣಂತೂ ಕಾಣ್ತಾನೆ ಇರೋದಿಲ್ಲ ಹಾಗೆ ಪೃಷ್ಕವು ಕೂಡ ಒಂದು ಕಿವಿ ಕೇಳ್ತಾನೆ ಇರೋದಿಲ್ಲ ಆದ್ರಿಂದ ಟ್ರೆಂಟ್ ಹಾಗೆ ಮ್ಯಾಡಕ್ಸ್ ಅವರಿಗೆ ಹಾಡನ್ನ ಹೇಳ್ತಾ ಸಮಾಧಾನ ಮಾಡ್ತಿರ್ತಾರೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಗಾಯ್ ಪ್ರಿಸ್ಕಾಗೆ ಹೇಳ್ತಾನೆ ನಾವೆಲ್ಲರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಿದ್ವಿ ಅಲ್ವಾ ನಾವ್ ರೀತಿ ಮಾಡ್ತಿದ್ವಿ ಅಂತಾನೆ ಅರ್ಥ ಆಗ್ತಿಲ್ಲ ಈ ಜಾಗ ಎಷ್ಟು ಸುಂದರವಾಗಿದೆ ಹಾಗೆ ಶಾಂತವಾಗಿದೆ ಅಂತ ಅವನು ಮಾತಾಡ್ತಿರೋದ್ನೆಲ್ಲಾ ಪ್ರಿಸ್ಕಾ ಕೂಡ ಒಂದೇ ಕಿವಿಲಿ ಕೇಳ್ತಿರ್ತಾಳೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಗಾಯ ಅವನ ಕೊನೆಯ ಉಸಿರನ್ನ ಎಳೆದು ಬಿಡ್ತಾನೆ ಇದರಿಂದ ಪ್ರಿಸ್ಕಾಗೆ ತುಂಬಾನೇ ಬೇಜಾರಾಗುತ್ತೆ ಇದೇ ಬೇಜಾರ್ ನಲ್ಲಿ ಇವಳು ಸಮುದ್ರದ ನೀರ್ ಹತ್ರ ಹೋಗ್ತಿರ್ಬೇಕಾದ್ರೆ ಆ ಕಡೆ ತಿರುಗಿ ಈ ಕಡೆ ತಿರುಗೋಷ್ಟರಲ್ಲಿ ಇವಳು ಕೂಡ ಸತ್ತೋಗಿರ್ತಾಳೆ ಇಬ್ರನ್ನು ಕೂಡ ಕಳ್ಕೊಂಡು ಟ್ರೆಂಟ್ ಹಾಗೆ ಮ್ಯಾಡಾಕ್ಸ್ ತುಂಬಾನೇ ದುಃಖ ಪಡ್ತಿರ್ತಾರೆ ಅಂದ್ರೆ ಈಗ ಈ ಸಂಪೂರ್ಣ ಬೀಚ್ ನಲ್ಲಿ ಉಳಿದಿರೋದು ಮ್ಯಾಡಾಕ್ಸ್ ಹಾಗೆ ಟ್ರೆಂಟ್ ಮಾತ್ರ ಮಾರಣೆ ದಿನ ನಮ್ಗೆ ತೋರಿಸ್ತಾರೆ ಮ್ಯಾಡಾಕ್ಸ್ ಅವಳ ಕೈಯನ್ನ ನೋಡ್ಕೊತಿರ್ತಾಳೆ ಈಗ ಇವಳಿಗೆ ಐವತ್ತೈದು ವರ್ಷದಷ್ಟು ವಯಸ್ಸಾಗೋಗಿರುತ್ತೆ ಅದೇ ಸಮಯ ಕೆಲ್ಗೆ ಟ್ರೆಂಟ್ ಕೂಡ ಬರ್ತಾನೆ ಇವನಿಗೂ ಕೂಡ ಐವತ್ತು ವರ್ಷದಷ್ಟು ವಯಸ್ಸಾಗೋಗಿರುತ್ತೆ ಬರೀ ಒಂದೇ ಒಂದು ದಿನದಲ್ಲಿ ಇವರ ಪೂರ್ತಿ ಜೀವನನ ಕಳೆದು ಬಿಟ್ಟಿರ್ತಾರೆ ಇವರಿಗೆ ಐವತ್ತು ವರ್ಷದಷ್ಟು ವಯಸ್ಸೇನೋ ಆಗಿರುತ್ತೆ ಆದ್ರೆ ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ ಇನ್ನ ಸ್ವಲ್ಪ ಹೊತ್ತಲ್ಲಿ ಇವರಿಗೆ ಇನ್ನೂ ಕೂಡ ಜಾಸ್ತಿ ವಯಸ್ಸಾಗಿ ಇನ್ನೇನು ಸತ್ತೋಗ್ತಾರೆ ಅದಕ್ಕೆ ಸಾಯೋದಕ್ಕಿಂತ ಮುಂಚೆ ಸ್ಯಾಂಡ್ ಪ್ಯಾಲೇಸ್ ಅನ್ನ ಕಟ್ಬೇಕು ಅಂತ ಅಲ್ಲಿರುವಂತ ಮರಳನ್ನ ಯೂಸ್ ಮಾಡ್ಕೊಂಡು ಪ್ಯಾಲೇಸ್ ಅನ್ನ ಕಟ್ತಾ ಆಟ ಆಡ್ತಿರ್ತಾರೆ ಹೀಗೆ ಇವರಿಬ್ರು ಮಾತಾಡ್ಕೊಂಡು ಇದನ್ನ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಟ್ರೆಂಡ್ ಗೆ ನೆನ್ಪಾಗುತ್ತೆ ಅದೇ ಮೂವಿಯ ಮೊದ್ಲಲ್ಲಿ ಐಡ್ಲಿ ಬನ್ನೋ ಒಬ್ಬ ಸಣ್ಣ ಹುಡುಗ ಟ್ರೆಂಡ್ ಗೆ ಒಂದಷ್ಟು ಕೋಲ್ಡ್ ವರ್ಡ್ಸ್ ಗಳನ್ನ ಕೊಟ್ಟಿದ್ನಲ್ಲ ಡಿಕೋಡ್ ಮಾಡೋದಕ್ಕೆ ಅಂತ ಅದನ್ನ ಇವನು ಡಿಕೋಡ್ ಮಾಡಿರ್ತಾನೆ ಅದನ್ನ ನೋಡಿದಾಗ ಅದ್ರಲ್ಲಿ ಬರ್ದಿರುತ್ತೆ ಮೈ ಅಂಕಲ್ ಡಜಂಟ್ ಲೈಕ್ ಕೋರಲ್ಸ್ ಅಂತ ಈ ಕೋರಲ್ಸ್ ಅಂತಂದ್ರೆ ಸಮುದ್ರದಲ್ಲಿ ಬಿಡುವಂತ ಒಂದು ಜಾತಿಯ ಗಿಡಗಳು ನೋಡಿದ್ರೆ ಅದೇ ಬೀಚ್ ನಲ್ಲಿ ಇವರ ಮುಂದೆನೆ ಗುಂಪಿನಲ್ಲಿ ಒಂದಷ್ಟು ಕೋರಲ್ ಗಿಡಗಳು ಬೆಳ್ಕೊಂಡಿರ್ತವೆ ಆಗ ಇವರಿಬ್ ಅರ್ಥ ಆಗೋಗುತ್ತೆ ಐಡ್ ಗೆ ಎಲ್ಲಾ ವಿಷಯನೂ ಗೊತ್ತಿತ್ತು ಅದಕ್ಕೆ ಟ್ರೆಂಟ್ ಹಾಗೆ ಅವನ ಫ್ಯಾಮಿಲಿ ನ ಕಾಪಾಡೋದಕ್ಕೆ ಅಂತಾನೆ ಈ ಕ್ಲೂ ಅವನು ಕೊಟ್ಟಿದ್ದು ನಂತರ ಇವರು ಸಮುದ್ರದ ಒಳಗಡೆ ಬಂದು ಕೋರಲ್ಸ್ ಗಳು ಬೆಳ್ದಿರೋಂತ ಜಾಗಕ್ಕೆ ಬರ್ತಿರ್ತಾರೆ ಹೀಗೆ ಇವರು ತುಂಬಾ ಕಷ್ಟಪಟ್ಟು ಬೆಳೆದಿರೋಂತ ಆ ಗಿಡಗಳ ಸುರಂಗದಲ್ಲಿ ಹೋಗ್ತಿರ್ಬೇಕಾದ್ರೆ ಮ್ಯಾಡೋಕ್ಸ್ ನ ಬಟ್ಟೆ ಒಂದು ಗಿಡಕ್ಕೆ ಸಿಗಾಕೋ ಆಗ ಟ್ರೆಂಟ್ ಅವಳ ಹತ್ರ ಬಂದು ಅದರಿಂದ ಬಿಡಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ ಆದ್ರೆ ಎಷ್ಟೇ ಪ್ರಯತ್ನ ಪ್ರಯತ್ನ ಪಟ್ರು ಕೂಡ ಆಗ್ತಿರೋದಿಲ್ಲ ಈ ಕಡೆ ತುಂಬಾ ದೂರದಲ್ಲಿ ಅವರಿಬ್ರು ನೀರಿನ ಒಳಗಡೆ ಹಾರಿದ್ದನ್ನ ಯಾರೋ ವಾಚ್ ಮಾಡ್ತಿರ್ತಾರೆ ಆಗ ನಮ್ಗೆ ಗೊತ್ತಾಗುತ್ತೆ ಅವರನ್ನ ವಾಚ್ ಮಾಡ್ತಿರೋದು ಬೇರೆ ಯಾರು ಅಲ್ಲ ಮೂವಿಯ ಮೊದಲ ಸೀನ್ ನಲ್ಲಿ ಗಾಯ ಹಾಗೆ ಚಾರ್ಲ್ಸ್ ನ ಫ್ಯಾಮಿಲಿ ನ ಬೀಚ್ ಗೆ ಕರ್ಕೊಂಡ್ ಬಂದು ಬಿಟ್ನಲ್ಲ ವ್ಯಾನ್ ನ ಡ್ರೈವರ್ ಅವನೇನೆ ಇಷ್ಟೊತ್ತಾದ್ರೂನು ಅವರಿಬ್ರು ಮೇಲ್ ಬರ್ದಿರೋದನ್ನ ನೋಡಿ ಇವನು ಅನ್ಕೋತಾನೆ ಅವರಿಬ್ರು ನೀರ್ನ ಒಳಗಡೆನೆ ಮುಳುಗಿ ಸತ್ತೋಗಿರ್ಬೇಕು ಅಂತ ಅದಕ್ಕೆನೆ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ ನಾನ್ ಇಷ್ಟೊತ್ವರೆಗೂ ಅವರನ್ನ ವಾಚ್ ಮಾಡ್ತಿದ್ದೆ ಯಾಕೋ ಗೊತ್ತಿಲ್ಲ ಅವ್ರಿಗೆ ಸಡನ್ ಆಗಿ ನೀರಿನ ಒಳಗಡೆ ಹೋಗ್ಬೇಕು ಅನ್ಸಿ ಕೋರಲ್ಸ್ಗಳು ಅಂತ ಜಾಗಕ್ಕೆ ಹೋದ್ರು ಅಲ್ಲಿಂದ ಅವರು ಮೇಲ್ ಬರ್ಲೇ ಇಲ್ಲ ನನ್ಗನ್ಸೋ ಪ್ರಕಾರ ಅವ್ರು ಸತ್ತೋಗಿರ್ಬೇಕು ಅಂತ ಇದೆಲ್ಲ ಆದ್ಮೇಲೆ ಇವನು ವ್ಯಾನ್ ಅನ್ನ ತಗೊಂಡು ಅಲ್ಲಿಂದ ಒಂದು ಸೀಕ್ರೆಟ್ ಆಗಿರೋಂತ ಜಾಕೆ ಬರ್ತಾನೆ ಇಲ್ಲಿ ನೋಡಿದ್ರೆ ಒಂದಷ್ಟು ಕಾಯಿಲೆಗಳ ಮೆಡಿಸನ್ಸ್ ಗಳನ್ನ ಕಂಡಿಡಿತಿರ್ತಾರೆ ಹಾಗೆ ಬೀಚ್ ನಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಇದ್ವಲ್ಲ ಅದ್ರಲ್ಲಿ ಒಂದು ಸಣ್ಣ ಕಲ್ಲನ್ನ ತಗೊಂಡ್ ಬಂದು ಇಲ್ಲಿ ಬಂಧಿಸಿ ಇಟ್ಕೊಂಡಿರ್ತಾರೆ ಇಲ್ಲೇ ರೆಸಾರ್ಟ್ ನ ಮ್ಯಾನೇಜರ್ ಕೂಡ ಇರ್ತಾನೆ ಇವನು ಇಲ್ಲಿ ಕೆಲಸ ಮಾಡ್ತಿರುವಂತೆ ಇವನು ವರ್ಕರ್ಸ್ ಗಳಿಗೆಲ್ಲ ಹೇಳ್ತಾನೆ ಬೀಚ್ ನಲ್ಲಿ ಸತ್ತಿರುವಂತ ಜನರಿಗೋಸ್ಕರ ಸ್ವಲ್ಪ ಹೊತ್ತು ಮೌನಾಚರಣೆ ಮಾಡೋಣ ಅಂತ ಅಂದ್ರೆ ಇದು ಬೀಚ್ ನಲ್ಲಿ ಯಾರ್ಯಾರು ಸತ್ತಿದಾರೋ ಅದಕ್ಕೆಲ್ಲ ಕಾರಣ ಈ ರೆಸಾರ್ಟ್ ನ ಮ್ಯಾನೇಜರ್ ಇವನಿಂದನೇ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಮೊದಲನೇ ಸಲ ಗಾಯ ಹಾಗೆ ಅವನ ಫ್ಯಾಮಿಲಿ ಅವರು ರೆಸಾರ್ಟ್ ಗೆ ಬಂದಾಗ ಒಂದು ಸ್ಪೆಷಲ್ ಡ್ರಿಂಕ್ ಅನ್ನ ಕುಡಿಯೋದಕ್ಕೆ ಅಂತ ಕೊಟ್ರಲ್ಲ ಅದು ಬೇರೆ ಏನು ಅಲ್ಲ ಅವರಿಬ್ರಿಗೂ ಇದ್ದಂತ ಕಾಯಿಲೆಯ ಮೆಡಿಸನ್ ಗಳು ಆದ್ರಿಂದಾನೆ ಗಾಯ ಹಾಗೆ ಚಾರ್ಲ್ಸ್ ನ ಫ್ಯಾಮಿಲಿ ಅವರನ್ನ ಬೀಚ್ ಗೆ ಕಳಿಸಿದ್ದು ಅವ್ರವರ ಕಾಯಿಲೆಗಳಿಗೆ ಮೆಡಿಸನ್ ಗಳನ್ನ ಕೊಟ್ಟು ಯಾಕೆಂತಂದ್ರೆ ಅಂತಂದ್ರೆ ಬೀಚ್ ಅಲ್ಲಿ ಟೈಮ್ ತುಂಬಾ ಬೇಗ ಓಡೋದ್ರಿಂದ ಅಲ್ಲಿ ಒಂದು ನಾಲ್ಕೈದು ಗಂಟೆ ಇದ್ರುನು ಐವತ್ತು ವರ್ಷ ವಯಸ್ಸಾಗೋಗುತ್ತೆ ಇದರಿಂದ ಇವರಿಗೆ ಗೊತ್ತಾಗ್ತಾ ಹೋಗುತ್ತೆ ಇವರು ಕೊಟ್ಟಿರುವಂತ ಮೆಡಿಸನ್ ಗಳು ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯೋ ಇಲ್ವೋ ಅಂತ ಆದ್ರೆ ಇವರು ಅವ್ರೆಲ್ಲಾರ್ಗು ಕೊಟ್ಟಿದ್ದಂತ ಮೆಡಿಸನ್ ಗಳು ಸೈಡ್ ಎಫೆಕ್ಟ್ ಆಗೋಗಿರ್ತವೆ ಅಂದ್ರೆ ಆ ಯಾವ ಮೆಡಿಸನ್ ಗಳು ಕೂಡ ಸರಿ ಇರೋದಿಲ್ಲ ಆದ್ರೆ ಪೆಟ್ರಿಷಿಯಾಗೆ ಮಾತ್ರ ಎಂಟು ಗಂಟೆಗೆ ಒಂದ್ಸಲ ಪಿಟ್ಸ್ ಬರ್ತಿತ್ತು ಆದ್ರೆ ಬೀಚ್ ನಲ್ಲಿ ನಾಲ್ಕೈದು ಗಂಟೆ ಇದ್ಲಲ್ಲ ಅದು ಆಕ್ಚುಲಿ ಐವತ್ತರಿಂದ ಅರವತ್ತು ವರ್ಷಕ್ಕೆ ಸಮ ಆಗಿರುತ್ತೆ ಅವಳಿಗೆ ಅರವತ್ತು ವರ್ಷದಷ್ಟು ವಯಸ್ಸಾಗಿದ್ರು ಕೂಡ ಅವಳಿಗೆ ಪಿಟ್ಸೇ ಬಂದಿರೋದಿಲ್ಲ ಅಂದ್ರೆ ಇವರು ಪೆಟ್ರಿಷಿಯಾಗೋಸ್ಕರ ಕಂಡಿಡ್ದಿರುವಂತ ಮೆಡಿಸನ್ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಇನ್ಮೇಲಿಂದ ಮೆಡಿಸಿನ್ಸ್ ಗಳನ್ನ ದೊಡ್ಡ ಮಟ್ಟದ ಮಾಡಿಸಿ ಅದೇ ತರ ಕಾಯಿಲೆ ಇರುವಂತ ಜನರಿಗೆ ಮಾರ್ತಾರೆ ಅಂದ್ರೆ ಇವರ ಮೆಡಿಸಿನ್ಸ್ ಟೆಸ್ಟ್ ಮಾಡೋದಕ್ಕೆ ಅಂತ ಏನು ಬೀಚ್ ಗೆ ಕಳಿಸಿ ಸಾಯಿಸಿದ್ದು ಅಂತ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ರೆಸಾರ್ಟ್ ನ ಮ್ಯಾನೇಜರ್ ಗೂ ಕೂಡ ಗೊತ್ತಿರೋದಿಲ್ಲ ಆ ಬೀಚ್ ನಲ್ಲಿರುವಂತ ಬಂಡೆ ಕಲ್ಲುಗಳಿಗೆ ಮನುಷ್ಯರ ಬಾಡಿ ಸೆಲ್ಸ್ ಗಳು ಬೇಗ ಬೆಳೆಯೋ ರೀತಿ ಮಾಡಿ ಹೇಗೆ ಮನುಷ್ಯರಿಗೆ ಜಾಸ್ತಿ ವಯಸ್ಸಾಗೋ ರೀತಿ ಮಾಡ್ತಿದೆ ಅಂತ ನಂತರ ಮ್ಯಾನೇಜರ್ ಐಡ್ ಗೆ ಬಂದು ಹೇಳ್ತಾನೆ ನಿನ್ನ ಫ್ರೆಂಡ್ ಆಗಿದ್ದಂತ ಟ್ರೆಂಡ್ ಹಾಗೆ ಅವರ ಫ್ಯಾಮಿಲಿ ಅವರು ಇಲ್ಲಿಂದ ಹೊಟ್ಟೋದ್ರು ನೀನು ಅಲ್ಲಿರುವ ಮಕ್ಕಳು ಜೊತೆ ಆಟ ಆಡ್ಕೊ ಅಂತ ಅದೇ ಸಮಯಕ್ಕೆ ಈ ಕಡೆ ನಾವ್ ಆಗ್ಲೇ ನೋಡಿದ್ವಲ್ಲ ಪೊಲೀಸ್ ಆಗಿರುವಂತ ಗ್ರೆಗ್ ಮಿಚಲ್ ಅವನ ಒಬ್ಬ ವ್ಯಕ್ತಿ ಬಂದು ನೀವು ಪೊಲೀಸ್ ಅಲ್ವಾ ಅಂತ ಹೇಳಿ ಒಂದು ಬುಕ್ ಅನ್ನ ಕೊಡ್ತಾನೆ ಈಗ ಈ ರೆಸಾರ್ಟ್ ಗೆ ಮತ್ತೊಂದು ಹೊಸ ಫ್ಯಾಮಿಲಿ ಅವರು ಬಂದಿರ್ತಾರೆ ಅವರನ್ನ ವೆಲ್ಕಮ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಇಬ್ರು ವ್ಯಕ್ತಿಗಳು ಬಂದು ನೀವು ಇಲ್ಲಿಂದ ಹೊಟ್ಟೋಗೋದೇ ಒಳ್ಳೇದು ಈ ರೆಸಾರ್ಟ್ ನವರು ಒಳ್ಳೆಯವರಲ್ಲ ಅಂತ ಆ ಫ್ಯಾಮಿಲಿ ಅವರಿಗೆ ಹೇಳ್ತಿರ್ತಾರೆ ಈ ಕಡೆ ಪೊಲೀಸ್ ಆಗಿರುವಂತ ಗ್ರೈಗ್ಗೆ ಅವನಿಗೆ ಕೊಟ್ಟಿರುವಂತ ಬುಕ್ ಅನ್ನ ನೋಡ್ತಿರ್ಬೇಕಾದ್ರೆ ಸಿ ಸಿ ಟಿವಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಟ್ರೆಂಟ್ ಹಾಗೆ ಮ್ಯಾಡಾಕ್ ಗೆ ಬಂದಿರೋದು ಅಂತ ಅವರನ್ನ ನೋಡಿ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಎಲ್ರು ಕೂಡ ತುಂಬಾನೇ ಶಾಕ್ ಆಗೋಗಿರ್ತಾರೆ ಈ ಕಡೆ ಹೈಡ್ ಲಿಫ್ಟ್ಗೆ ಅವನು ಕೊಟ್ಟಿದ್ದಂತ ಕೋಡ್ ವರ್ಡ್ಸ್ ಗಳನ್ನ ತೋರಿಸ್ದಾಗ ಇವನು ಕೂಡ ಇವನ ಫ್ರೆಂಡ್ ಆಗಿರುವಂತ ಟ್ರೆಂಟ್ ನ ಗುರ್ತಿಡಿತಾನೆ ನಂತರ ನಮ್ಗೆ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ ಇವರಿಬ್ರು ಸಿಗಾಕೊಂಡಿದ್ದಂತ ಬಟ್ಟೆನ ಹೇಗೋ ಮಾಡಿ ಹೊರಗಡೆ ತೆಗಿತಾರೆ ಹಾಗೆ ಅಲ್ಲೇ ಇದ್ದಂತ ಸಣ್ಣ ಜಾಗದಲ್ಲಿ ಆಕ್ಸಿಜನ್ ನ ತಗೊಂಡು ಕೋರಲ್ ಗಳು ಬೆಳೆದಿರುವಂತಹ ಜಾಗದಿಂದ ಹೊರಗಡೆ ಬರ್ತಾರೆ ಇದರಿಂದ ಈಗ ಇವರು ಬೀಚ್ ನಿಂದ ತುಂಬಾ ದೂರ ಬಂದಿರೋದ್ರಿಂದ ಇವರ ವಯಸ್ಸು ಜಾಸ್ತಿ ಆಗೋದು ನಿಂತೋಗಿರುತ್ತೆ ಇದರಿಂದ ಇವರ ಪ್ರಾಣ ಉಳ್ಕೊಂಡಿರುತ್ತೆ ನಂತರ ಪೊಲೀಸರನ್ನ ಹೆಲಿಕಾಪ್ಟರ್ ನಲ್ಲಿ ಆ ಬೀಚ್ ಹತ್ರ ಕರ್ಕೊಂಡ್ ಹೋಗ್ತಾರೆ ಆ ಜಾಗನ ತೋರ್ಸೋದಕ್ಕೆ ಹಾಗೆ ಇವರಿಬ್ರನ್ನ ಮನೆ ಕಳಿಸುವಂತ ವ್ಯವಸ್ಥೆನು ಕೂಡ ಪೊಲೀಸರು ಮಾಡ್ತಿರ್ತಾರೆ ಆಗ್ಲೇ ಟ್ರೆಂಡ್ ಗ್ರೆಗ್ಗೆ ಒಂದು ಬುಕ್ ಅನ್ನ ಕೊಟ್ಟನಲ್ಲ ಆ ಬುಕ್ ಬೇರೆ ಯಾವ್ದು ಅಲ್ಲ ಇವರು ಬೀಚ್ ನಲ್ಲಿ ಇರಬೇಕಾದ್ರೆ ಒಂದು ಬುಕ್ ಸಿಕ್ಕಿತ್ತಲ್ಲ ಅದ್ರಲ್ಲಿ ಇದುವರೆಗೂ ಬೀಚ್ ಹತ್ರ ಬಂದು ಯಾರ್ಯಾರು ಮಿಸ್ ಆಗಿದಾರೋ ಅವರೆಲ್ಲರ ಡೀಟೇಲ್ಸ್ ಇತ್ತು ಆ ಪ್ರೂಫ್ ಅನ್ನ ಇಟ್ಕೊಂಡು ರೆಸಾರ್ಟ್ ಅನ್ನ ಮುಚ್ಚಿಸಿ ಇಲ್ಲಿ ಕೆಲಸ ಮಾಡ್ತಿದ್ದಂತ ಮ್ಯಾನೇಜರ್ ಹಾಗೆ ಅವನ ಜನರನ್ನೆಲ್ಲಾರನು ಜೈಲಿಗೆ ಹಾಕಿರ್ತಾರೆ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಆ ಬೀಚ್ ಗೆ ಹೋಗೋದ್ರಿಂದ ಹೇಗೆ ಮನುಷ್ಯರ ವಯಸ್ಸು ಜಾಸ್ತಿ ಆಗ್ತಿತ್ತು ಅಂತ ನಿಮ್ಗೆ ಗೊತ್ತಾಗಿಲ್ಲ ಅಂತ ಮತ್ತೊಂದ್ಸಲ ಹೇಳ್ತೀನಿ ಆ ಬೀಚ್ ನ ಒಳಗಡೆ ಹೋಗುವಂತ ದಾರಿಲಿ ದೊಡ್ಡ ದೊಡ್ಡ ಬಂಡೆಗಳು ಇದ್ವಲ್ಲ ಆ ಬಂಡೆಗಳಿಗೆ ಮನುಷ್ಯರ ಬಾಡಿ ಸೆಲ್ಸ್ ಗಳನ್ನ ತುಂಬಾ ವೇಗವಾಗಿ ಬೆಳೆಯೋ ರೀತಿ ಮಾಡೋ ಶಕ್ತಿ ಇತ್ತು ಆದ್ರೆ ಅವುಗಳಿಗೆ ಆ ಶಕ್ತಿ ಹೇಗ್ ಬಂತು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಇದ್ರಿಂದ ಆ ಬೀಚ್ ಪ್ರಕೃತಿಯ ಒಂದು ಮಿಸ್ಟರಿ ಆಗಿನೇ ಉಳ್ಕೊ ಬಿಡುತ್ತೆ ಈ ಮೂವಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ಇಂತ ಒಂದು ಐಲ್ಯಾಂಡ್ ಅಲ್ಲಿ ನೀವೇನಾದ್ರೂ ಸಿಗಾಕೋ ಬಿಟ್ರೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಯಾವ ರೀತಿ ಪ್ಲಾನ್ ಅನ್ನ ಮಾಡ್ತೀರಾ ಅಂತ ಸರಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರೋಂತ ವಿಡಿಯೋದಲ್ಲಿ ಅಂಟಿಲ್ ದನ್ ಸ್ಟೇಟನ್ మిస్టర్ ఎక్స్ప్లెయినర్ కన్నడ